ಅಕ್ಕ ಟೊಮ್ಯಾಟೊ ಬಟ್ ಟೊಮ್ಯಾಟೊ ಬಾತ್ ಮಾಡ್ತಾ ಇದ್ದಾಳೆ. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ಇವತ್ತು ವ್ಲಾಗ್ ಮಾಡಿಲ್ಲ ಅಂದರೆ ಸಿಕ್ಕಾಪಟ್ಟೆ ಗ್ಯಾಪ್ ಆಗಿಬಿಡುತ್ತೆ ಆ್ಯಂಡ್ ನಿಮಗೂ ಕೆಲವೊಂದು ಅಪ್ಡೇಟ್ಸ್ಗಳು ಮಿಸ್ ಆಗುತ್ತೆ. ಆ್ಯಕ್ಚುಲಿ ನಮ್ಮ ಎಂ ಜೆ ಆರ್ಗನೈಸೇಷನ್ ಏನಿದೆ, ಇದು ಕ್ವಾರ್ಟರ್ಲಿ ಈ ರೀತಿ ಮೀಟಪ್ ಪ್ರೋಗ್ರಾಮ್ ಇಡ್ತಾ ಇದ್ದಾರಂತೆ. ಈ ಸಲ ಹಾಫ್ ಇಯರ್ಲಿ ಇಟ್ಕೊಂಡಿದ್ದಾರೆ. ಇವಾಗ ನಿಮಗೆ ಡೌಟ್ಸ್ ಬರ್ತಾ ಇದೆ ಅಲ್ವಾ, ಏನು ಮೀಟಪ್ ಪ್ರೋಗ್ರಾಮ್ ಅಂತ? ಈ ವಿಷಯದ ಬಗ್ಗೆ ನಾನು 17th-18th ಕ್ಲಿಯರ್ ಮಾಡ್ತೀನಿ. ಸದ್ಯಕ್ಕೆ ಏನೂ ಹೇಳಕ್ಕೆ ಹೋಗಲ್ಲ, ಯಾಕಂದರೆ ವ್ಲಾಗಲ್ಲಿ ಇದು ಇವಾಗ ಹೇಳಿದರೆ 17th-18th ಅಷ್ಟು ಮಜ ಇರಲ್ಲ, ಅದಕ್ಕೋಸ್ಕರ. ಸೊ ನೆಕ್ಸ್ಟ್ ಗೊತ್ತಾಗುತ್ತೆ. ಸದ್ಯಕ್ಕೆ ಅದೇ ಒಂದು ಬ್ಯುಸಿ ಶೆಡ್ಯೂಲ್ ನಡೀತಾ ಇದೆ. ಇದು ನಮ್ಮ ಮಾರ್ನಿಂಗ್ ರುಟೀನ್, ನಿಮಗೆ ಗೊತ್ತಿದೆ. ಬಟ್ ಇದು ನಾನು ಡೈಲಿ ಕುಡಿತಾ ಇಲ್ಲ, ಯಾವಾಗ ನೆನಪಾಗುತ್ತೋ ಅವಾಗೆಲ್ಲ ಕುಡಿತಾ ಇದ್ದೀನಿ. ಫೈನಲಿ 1 month ಒಳಗೆ ಇದು ಖಾಲಿ ಮಾಡಬೇಕಿತ್ತು, ಖಾಲಿ ಆಗ್ತಾ ಇದೆ. ಸೊ ಚೆನ್ನಾಗಿದೆ, ತೊಂದರೆ ಇಲ್ಲ. ಇನ್ನು ಸ್ವಲ್ಪ ಇದೆ, ಇನ್ನೊಂದು 15 days ಖಾಲಿ ಆಗುತ್ತೆ. ಎಸ್, ನಮ್ಮ ರುಟೀನನ್ನು ಸ್ಟಾರ್ಟ್ ಮಾಡೋಣ. ನಿನ್ನೆ ಪೀನಟ್ ಬಟರ್ ಮಾಡಿ ಇಟ್ಕೊಂಡಿದ್ದೆ, ಅದು ಬಾಕ್ಸಲ್ಲಿ ಹಾಕಿಡಬೇಕು. ಆ್ಯಂಡ್ ನೀವು ಕೇಳಿದ್ರಿ ನನಗೆ ಪ್ರೋಟೀನ್ ಪೌಡರ್ ಮಾಡೋದು ಹೇಗೆ ಅಂತ. ಪ್ರೋಟೀನ್ ಪೌಡರ್ ಬಗ್ಗೆ ನಾನು ತುಂಬ ಸಲ ವ್ಲಾಗಲ್ಲಿ ಮೆನ್ಷನ್ ಮಾಡಿದ್ದೀನಿ. ಈ ವ್ಲಾಗು ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಇಲ್ಲಾಂದರೆ ಕಮೆಂಟ್ ಬಾಕ್ಸ್ ಇರುತ್ತಲ್ಲ ಅದರಲ್ಲಿ ನಾನು ಲಿಂಕ್ ಕೊಟ್ಟಿರ್ತೀನಿ. ಅದರಲ್ಲಿ ಡೀಟೇಲಾಗಿ ಹೇಳಿದ್ದೀನಿ ಪ್ರೋಟೀನ್ ಪೌಡರ್ ಮಾಡೋದು ಹೇಗೆ ಅಂತ. ಈಗ ನಿನ್ನೆ ಪ್ರೋಟೀನ್ ಪೌಡರ್ ನಾನು ಮಾಡಿಟ್ಟಿದ್ದೆ. ಸೊ ನಾನು ನಿಮಗೆ ತೋರಿಸ್ತೀನಿ ಅದು. ಅದನ್ನು ಇವಾಗ ನಾವು ಹಾಕಿ ಇಟ್ಕೋಬೇಕು ಒಂದು ಇದರಲ್ಲಿ. ಒಂದು ನಿಮಿಷ ಸಿ, ಇದು ನಮ್ಮ ಪ್ರೋಟೀನ್ ಪೌಡರು. ಪ್ಲೇಟಲ್ಲಿ ಹಾಕಿಟ್ಟಿದ್ದೀನಿ. ಇದರಲ್ಲಿ ಏನೇನು ಹಾಕಿದ್ದೀನಿ ಅಂದರೆ ಅದೇ ಪೀನಟ್ಟು, ಬಾದಾಮಿ, ಮತ್ತು ಚಿಯಾ ಸೀಡ್ಸು, ಫ್ಲ್ಯಾಕ್ಸ್ ಸೀಡ್ಸ್. ಓ, ಫ್ಲ್ಯಾಕ್ಸ್ ಸೀಡ್ಸ್ ಇದರಲ್ಲಿ ಮಿಸ್ ಆಗಿದೆ. ಆಗ ಫ್ಲ್ಯಾಕ್ಸ್ ಸೀಡ್ಸ್ ಪೌಡರ್ ಸೆಪ್ರೇಟ್ ಇದೆ ಅಲ್ವಾ? ಒಂದು ನಿಮಿಷ, ಫ್ಲ್ಯಾಕ್ಸ್ ಸೀಡ್ಸ್ ಪೌಡರ್ ಸೆಪ್ರೇಟ್ ಇದೆ, ಅದನ್ನು ಮಿಕ್ಸ್ ಮಾಡೋಣ. ಆಮೇಲೆ ಇದರಲ್ಲಿ ಈ ರೀತಿ ಉಂಡೆ ಉಂಡೆ ಆಗಲಿಕ್ಕೆ ಇದು ಕಾರಣ ಏನಂದರೆ ಇದರಲ್ಲಿ ವಾಲ್ನಟ್ಸ್ ಹಾಕಿದ್ದೀನಲ್ವಾ, ಸೊ ಅದು ತುಂಬ ಆಯಿಲ್ ಕಂಟೆಂಟ್ ಇರೋದು, ಗುಡ್ ಫ್ಯಾಟ್, ಅದು ಬ್ಯಾಡ್ ಫ್ಯಾಟ್ ಅಲ್ಲ. ಸೊ ಅದು ಹಾಕಿದ್ದೀನಿ ಇದರಲ್ಲಿ. ಈಗ ಫ್ಲ್ಯಾಕ್ಸ್ ಸೀಡ್ಸ್ ಹಾಕಿಬಿಡೋಣ, ಇಲ್ಲಾಂದ್ರೆ ಮರ್ತೋಗ್ಬಿಡುತ್ತೆ. ಸೊ ಪ್ರೋಟೀನ್ ಪೌಡರ್ ರೆಡಿ ಆಯಿತು. ಅಕ್ಕ, ನಂಗೆ ಆ ಪ್ರೋಟೀನ್ ಪೌಡರ್ ಡಬ್ಬ ಕೊಟ್ಬಿಡೆ. ಇದು ಸೆಪ್ರೇಟಾಗಿ ಫ್ಲ್ಯಾಕ್ಸ್ ಸೀಡ್ಸ್ ಪೌಡರ್ ಮಾಡಿ ಇಟ್ಕೊಂಡಿರ್ತೀನಿ ನಾನು. ಇವಾಗ ಇದರಲ್ಲಿ ಒಂದೆರಡು ಸ್ಪೂನ್ ಇದೆ, ಆ್ಯಡ್ ಮಾಡೋಣ. ಸೊ ಫೈನಲಾಗಿ ಅಲ್ಟಿಮೇಟ್ ಪ್ರೋಟೀನ್ ಪೌಡರ್ ರೆಡಿ ಆದಂಗೆ ಆಗುತ್ತೆ. ಅಲ್ಲಿಗೆ ಈ ಒಂದು 15 days ಬೇಕಾಗಿರೋ ಏನು ನನ್ನ ಡಯೆಟ್ ಇಂಗ್ರೀಡಿಯೆಂಟ್ಸ್ ಎಲ್ಲ ರೆಡಿ ಇದೆ. ಆ್ಯಂಡ್ ಒಂದು ಗುಡ್ ನ್ಯೂಸ್ ಇದೆ ನಿಮಗೆ, ಅದು ನಾನು ಆಮೇಲೆ ಹೇಳ್ತೀನಿ. ಸದ್ಯಕ್ಕೆ ಈ ಕೆಲಸ ಮುಗಿಸ್ಕೊಳ್ಳೋಣ. ಹಾಗೆ ಇದರಲ್ಲಿ ಅಶ್ವಗಂಧನು ನಾವು ಮಿಕ್ಸ್ ಮಾಡ್ಬೋದು, ಒಂದು 2 spoons ಅಶ್ವಗಂಧ ಮಿಕ್ಸ್ ಮಾಡೋಣ. ಎಸ್, ಅಶ್ವಗಂಧ, ಅಶ್ವಗಂಧ. ಎಸ್, ಫಸ್ಟು ಈ ಗೋಪ್ರೋಗೆ ಒಂದು ನಾನು ಶಾರ್ಟಿ ತಗೋಬೇಕು, ಯಾಕಂದರೆ ಈ ರೀತಿ ಕೆಲಸಗಳು ಮಾಡುವಾಗ ನಾನು ಒಂದು ಕೈಯಲ್ಲಿ ಕ್ಯಾಮ್ರಾ ಆ್ಯಂಡ್ ಒಂದು ಕೈಯಲ್ಲಿ ಇವೆಲ್ಲ ಕೆಲಸ ಮಾಡೋಕ್ಕೆ ತುಂಬಾ ಕಷ್ಟ. ನಾನು ಆವಾಗ ಈ ಗೋಪ್ರೋನ ಹಿಂಗೆ ಬಾಯಲ್ಲಿ ಇಟ್ಕೊಳ್ತೀನಿ, ಅಂದರೆ ಅದು ಚಿಕ್ಕ ಸ್ಟ್ಯಾಂಡ್ ಇದೆ ಅಲ್ವಾ, ಅದನ್ನ ಹಿಂಗೆ ಇಟ್ಕೊಂಡು ಹಿಂಗೆ ಶೂಟ್ ಮಾಡ್ತಾ ಇರ್ತೀನಿ. ಸೊ ತುಂಬಾ ಕಷ್ಟ. ಫೈನಲಿ ಅಕ್ಕನ ಹೆಲ್ಪ್ ತೊಗೊಂಡೆ. ಶಾರ್ಟಿ ತೊಗೊಂಡ್ರೆ ಮೇ ಬಿ ಸ್ವಲ್ಪ ಹೆಲ್ಪ್ ಆಗುತ್ತೆ ಆ್ಯಂಡ್ ನನಗೆ ಕಾಣಿಸುತ್ತೆ ನಾನು ಅಲ್ಲಿ ಏನು ಕೆಲಸ ಮಾಡ್ತಾ ಇದ್ದೀನಿ ಅಂತ. ಎನಿವೇ, ಇವಾಗ ಪೀನಟ್ ಬಟರ್
ನಿನ್ನೆ ಮಾಡಿಟ್ಟಿದ್ದೆ. ಸೊ ಪೀನಟ್ ಬಟರು ಇದರಲ್ಲಿ ಹನಿ ಹಾಕಿದ್ದೀನಿ, ಜೇನುತುಪ್ಪ ಆ್ಯಂಡ್ ಸ್ವಲ್ಪ ಕೊಬ್ಬರಿಣೆ ಹಾಕಿದ್ದೀನಿ. ಆಮೇಲೆ ಕಡಲೆಬೀಜ ಫ್ರೈ ಮಾಡಿ ಇದನ್ನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದರಲ್ಲಿ ಸ್ವಲ್ಪ ಏನೋ ಮಿಸ್ಟೇಕ್ ಆಗಿದೆ, ಯಾಕಂದರೆ ಇದು ತುಂಬ ಒಂಥರ ಗಟ್ಟಿಯಾಗಿದೆ, ಬಟರ್ ಥರ ಆಗಿಲ್ಲ, ಇದು ಥರ ಫುಲ್ ಹಲ್ವಾ ಥರ ಆಗಿಬಿಟ್ಟಿದೆ. ಏನು ಮಿಸ್ಟೇಕ್ ಅಂತ ಗೊತ್ತಿಲ್ಲ, ಬಟ್ ನೆಕ್ಸ್ಟ್ ಟೈಮ್ ನೋಡೋಣ. ಸದ್ಯಕ್ಕೆ ಇವಾಗ ಇದು ಕೂಡ ಒಂದು ಬಾಕ್ಸಲ್ಲಿ ಹಾಕಿಟ್ಕೋಬೇಕು. ಇವೆಲ್ಲ ನಾನು ವೆಯ್ಟ್ ಗೇನ್ ಮಾಡಲಿಕ್ಕೆ, ವೆಯ್ಟ್ ಇನ್ಕ್ರೀಸ್ ಮಾಡಲಿಕ್ಕೆ ಸ್ವಲ್ಪ ಜಾಸ್ತಿನೇ ತಿಂತಾ ಇದ್ದೀನಿ. ಜಾಸ್ತಿ ಅಂದರೆ ಅನ್ಲಿಮಿಟೆಡ್ ಅಲ್ಲ, ಈಗ ಒನ್ ಸ್ಪೂನ್ ಪರ್ ಡೇ ನನ್ನ ಡಯಟಲ್ಲಿ ಇವೆಲ್ಲ ಇದೆ, ಎವ್ರಿ ಡೇ ತಿಂತಾ ಇದ್ದೀನಿ. ಸೊ ಇದನ್ನು ಮುಗಿಸ್ಬಿಡೋಣ. ಸಿ ಇವಾಗ ಪ್ರೋಟೀನ್ ಪೌಡರ್ ಏನು ತುಂಬಿಸಿಟ್ಟೆ, ಸಿ ಎಲ್ಲ ಚೆನ್ನೋಗ್ಬಿಟ್ಟಿದೆ. ಇದೊಂದು ಕೆಲಸ ನನಗೆ ಇಷ್ಟ. ಇದು ನಮ್ಮ ಪೀನಟ್ ಬಟರ್ ಬಾಕ್ಸು, ಒನ್ ಸ್ಪೂನ್ ಪರ್ ಡೇ ಸಾಕು. ಸ್ವಲ್ಪ ಗಟ್ಟಿಯಾಗಲಿಕ್ಕೆ ಕಾರಣ ಗೊತ್ತಾಯಿತು ಯಾಕೆ ಅಂತ, ನೆಕ್ಸ್ಟ್ ಟೈಮ್ ಹೇಳ್ತೀನಿ ಯಾಕೆ ಅಂತ. ನೀವು ಪೀನಟ್ ಬಟರ್ ಮಾಡುವಾಗ ಡೈರೆಕ್ಟ್ ಅದರಲ್ಲಿ ಕಡಲೆಬೀಜ ಏನಿದೆ ಅದನ್ನು ನೀವು ಬ್ಲೆಂಡ್ ಮಾಡ್ತಿರಲ್ಲ, ಆವಾಗಲೇ ಎಣ್ಣೆ ಆಗಲಿ ಅಥವಾ ಎಣ್ಣೆ ಮೀನ್ಸ್ ಅದೇ ಕೊಬ್ಬರಿಣೆ ಹಾಕಿದೆ. ಕೆಲವು ಟೈಮ್ ಆಲಿವ್ ಆಯಿಲು ಹಾಕ್ಬೋದು, ಆಲಿವ್ ಆಯಿಲ್ ಖಾಲಿಯಾಗಿತ್ತು ಸೊ ಕೊಬ್ಬರಿಣೆ ಹಾಕಿದ್ದೀನಿ. ಅದನ್ನು ಡೈರೆಕ್ಟ್ ಹಾಕಬೇಡಿ, ಫಸ್ಟು ಪೀನಟ್ ಅಥವಾ ಕಡಲೆಬೀಜನ ರುಬ್ಕೊಳ್ಳಿ, ಅದು ಸ್ವಲ್ಪ ಬಟರ್ ಥರ ಆದಮೇಲೆ ಮೇಲಿಂದ ಮತ್ತೆ ಆಯಿಲ್ ಮತ್ತು ಜೇನುತುಪ್ಪ, ಜೇನುತುಪ್ಪ ಇಲ್ಲಾಂದರೆ ಬೆಲ್ಲ ಹಾಕ್ಬೋದು ಟೇಸ್ಟಿಗೋಸ್ಕರ. ಸೊ ನಾನೇನು ಮಾಡಿದೆ, ಎಲ್ಲ ಒಂದೇ ಸಲ ಹಾಕಿ ಗ್ರೈಂಡ್ ಮಾಡಿದೆ. ಸೊ ಮೇ ಬಿ ಅದೇ ಮಿಸ್ಟೇಕ್ ಅನಿಸುತ್ತೆ, ಅದರ್ವೈಸ್ ಇದು ಚೆನ್ನಾಗಾಗೋದು. ಬಟ್ ಈ ಸಲ ಪೀನಟ್ ಹಲ್ವಾ ಆಗಿಬಿಟ್ಟಿದೆ, ಬಟರ್ ಅಂತೂ ಅಲ್ಲ ಇದು. ಎನಿವೇ ನಮ್ಮ ವೆಯ್ಟ್ ಇನ್ಕ್ರೀಸ್ ಮಾಡಲಿಕ್ಕೆ ಇದೆಲ್ಲ ನನಗೆ ಹೆಲ್ಪ್ ಆಗ್ತಾ ಇದೆ ಆ್ಯಂಡ್ ಅಷ್ಟೇ ಸದ್ಯಕ್ಕೆ. ಆ್ಯಂಡ್ ಇನ್ನೊಂದು, ನಾನು ಕ್ಯಾಲೆಂಡರ್ ಹಾಕ್ಕೊಂಡಿದ್ದೆ ಗೋಯಿಂಗ್ ಟು ಹೋಮ್ ಟೌನ್ ಗೆಟ್ ಟುಗೆದರ್ ಅಂತ. ಆ್ಯಕ್ಚುಲಿ ಈ ಸಲ ಪ್ಲ್ಯಾನ್ ಇದ್ದಿದ್ದು ಸುನಿಲ್ ಮತ್ತು ವಿದ್ಯಾ, ಅವರಿಬ್ಬರು ನನ್ನ ಫ್ರೆಂಡ್ಸು. ಸೊ ಅವ್ರ ಮನೆಗೆ ಹೋಗಿ ಬರ್ತೀನಿ ಅಂತ ಹೇಳಿದ್ದೆ ಹೋಮ್ ಟೌನಲ್ಲೇ, ಆ್ಯಂಡ್ ಮನೆಗೂ ಹೋಗಿ ಬರ್ಬೋದು ಅಂತ ಅಂದ್ಕೊಂಡಿದ್ದೆ. ಬಟ್ ಈ ಬ್ಯುಸಿ ಶೆಡ್ಯೂಲಲ್ಲಿ ಹೋಗೋಕೆ ಆಗ್ತಾ ಇಲ್ಲ. ಸೊ ಈ ಕ್ಯಾಲೆಂಡರ್ ನಮಗೆ ಇವಾಗ ರಿಮೈಂಡ್ ಮಾಡಿದೆ ಹೋಗು ಮನೆಗೆ ಅಂತ. ಬಟ್ ಏನು ಮಾಡೋದು, ನೆಕ್ಸ್ಟ್ ಟೈಮ್ ಹೋಗೋಣ. ಓಕೆ. ಆ್ಯಂಡ್ ಇವಾಗ ಅಕ್ಕ ಸದ್ಯಕ್ಕೆ ಏನು ತಿಂಡಿ ಮಾಡ್ತಾ ಇದ್ದಾಳೆ ಅಕ್ಕ? ಟೊಮ್ಯಾಟೊ ಬಾತ್ ರೈಟ್? ಟೊಮ್ಯಾಟೊ ಬಾತ್. ಇನ್ನು ಅಕ್ಕಿ ಹಾಕಿ, ಅಕ್ಕಿ ಹಾಕಬೇಕು, ಇದೊಂಚೂರು ಮಸಾಲೆ ಸ್ಮೆಲ್ ಹೋಗಲಿ. ಹಾಂ, ಹೋದ್ಮೇಲೆ ಮಸಾಲೆ ಎಲ್ಲ ಫ್ರೈ ಆದಮೇಲೆ ಅಕ್ಕಿ ಹಾಕೋದು. ಓಕೆ, ಅಕ್ಕ ಟೊಮ್ಯಾಟೊ ಬಾತ್, ಟೊಮ್ಯಾಟೊ ಬಾತ್ ಮಾಡ್ತಾ ಇದ್ದಾಳೆ ಸದ್ಯಕ್ಕೆ. ಇಷ್ಟೇ ನಮ್ಮ ರುಟೀನ್. ಇವಾಗ ನಾನು ರೆಡಿ ಆಗಬೇಕು, ಸೊ ನಾವು ಸಂಜೆ ಬಂದು ಈ ಬ್ಲಾಗನ್ನ ಕಂಟಿನ್ಯೂ ಮಾಡೋಣ ಅಂತೆ. ಇವತ್ತು ನನ್ನ ಗೋಪ್ರೋನ ನಾನು ಆಫೀಸಿಗೆ ತೊಗೊಂಡೋಗ್ತಾ ಇದ್ದೀನಿ. ನನ್ನ ಫ್ರೆಂಡ್ಸ್ ಅವರು ನೋಡಿಲ್ಲ, ನನ್ನ ಕೊಲೀಗ್ಸ್ ಜಸ್ಟ್ ಅವ್ರು ಸೋಷಿಯಲ್ ಮೀಡ್ಯಾದಲ್ಲಿ ನೋಡಿದ್ದಾರೆ ನಾನು ಗೋಪ್ರೋ ತೊಗೊಂಡಿದ್ದೀನಿ ಅಂತ. ಆ್ಯಂಡ್ ಕೆಲವು ಟೈಮ್ ಅವ್ರು ನನ್ನ ಬ್ಲಾಗ್ಸ್ ಕೂಡ ಫಾಲೋ ಮಾಡ್ತಿರ್ತಾರೆ, ಹೇಳ್ತಿರ್ತಾರೆ ಚೆನ್ನಾಗಿ ಬರ್ತಾ ಇದೆ ಅಂತ. ಸೊ ಅವರಿಗೆ ಈ ಗೋಪ್ರೋನ ಇವತ್ತು ತೋರಿಸೋಣ. ಆ್ಯಂಡ್ ನೀವು ಹೇಳಿದ್ರಿ ಸೊ ನೀವು ಲೈವ್ ಬನ್ನಿ ಅಂತ. ಕರೆಕ್ಟ್, ಲೈವ್ ಬರೋಣ. ಸಂಡೇ ಅಂತೂ ಸಾಧ್ಯನೇ ಇಲ್ಲ, ಯಾಕಂದರೆ ಸಂಡೇನೂ ನಾವು ವರ್ಕ್ ಇಟ್ಕೊಂಡಿದ್ದೀವಿ. 17th ಮತ್ತು 18th ಈವೆಂಟ್ ಏನಿದೆ ಅದು ತುಂಬಾ ಇಂಪಾರ್ಟೆಂಟ್ ನಮಗೆ. ಸೊ ಅದಕ್ಕೋಸ್ಕರ ಸಂಡೇನೂ ವರ್ಕ್ ಮಾಡ್ತಾ ಇದ್ದೀವಿ. ನಾನು ಲೈವ್ ಬರೋದಾದರೂ ಮಂಡೇ ನಾಟ್ ಪಾಸಿಬಲ್, ನೋಡೋಣ. 17th 18th ನಾನು ಹೋಗ್ತಾ ಇದ್ದೀನಲ್ಲ, ಆ ಪ್ಲೇಸಲ್ಲಿ ಒಂದು ಅರ್ಧ ಗಂಟೆ ಟೈಮ್ ಮಾಡಿಕೊಂಡು ಇಫ್ ಫ್ರೀ ಇದ್ದರೆ ಲೈವ್ ಬರ್ತೀನಿ. ಓಕೆ, ಸೊ ಸದ್ಯಕ್ಕೆ ಅಷ್ಟೇ, ಈಗ ಫ್ರೆಶ್ ಆಗಿ ಬರ್ತೀನಿ, ವ್ಲಾಗ್ ಮತ್ತೆ ಕಂಟಿನ್ಯೂ ಮಾಡೋಣ. ಇವಾಗ ವ್ಲಾಗ್ ಮಾಡ್ತಾ ಕೂತ್ಕೊಂಡ್ರೆ ಲೇಟ್ ಆಗಿಬಿಡುತ್ತೆ, ಸೊ ಬೆಟರ್ ನಾನು ಸಂಜೆ ಬಂದು ಮಾತಾಡ್ತೀನಿ. ಬಿಕಾಸ್ ಇವತ್ತೊಂದು ಈವೆಂಟ್ ಇದೆ, ಸೊ ನಾನು ಅದಕ್ಕೆ ಕೋಆರ್ಡಿನೇಟ್ ಮಾಡಬೇಕು. ಸೊ ಸಂಜೆ ಸಿಗೋಣ. ಸಾರಿ, ವ್ಲಾಗಲ್ಲಿ ಎಲ್ಲ ಚಿತ್ರಾನ್ನ ಆಗ್ತಾ ಇದೆ. ಒಂದಿನ ಬಿರಿಯಾನಿ ಥರನೇ ವ್ಲಾಗ್ ಮಾಡೋಣ ಅಂತೆ. ಸೊ ಹೋಗೋಣ. A few moments later. ಎಸ್, ಇವಾಗ ಮನೆಗೆ ಬಂದೆ. ಈಗ ಮಾರ್ನಿಂಗಿಂದ ವ್ಲಾಗ್ ಸ್ಟಾರ್ಟ್ ಮಾಡಿದೆ, ಬಟ್ ನಂಗೆ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ. ಆ್ಯಂಡ್ ಆಫೀಸ್ ಟೈಮಲ್ಲಿ ನಿಮಗೆ ಗೊತ್ತು ಆಗೋದು ಇಲ್ಲ. ನಾನು ಅಂದ್ಕೊಂಡೆ ಆನ್ ದ ವೇಲಿ ಸ್ವಲ್ಪ ಏನಾದರೂ ಮಾತಾಡೋಣ ಅಂತ, ಬಟ್ ಕ್ಯಾಮ್ರಾ ತೊಗೊಂಡು ಹೋಗಿಲ್ಲ ನಾನು. ಸೊ ಇವಾಗ ವ್ಲಾಗನ್ನ ಕಂಟಿನ್ಯೂ ಮಾಡೋಣ. ಕೆಲವೊಂದು ಕಮೆಂಟ್ಸ್ಗಳಿದೆ, ಸೊ ಅದಕ್ಕೆ ರಿಪ್ಲೈ ಮಾಡೋಣ. ಸದ್ಯಕ್ಕೆ ನಾನು ಎಲ್ಲ ಕಮೆಂಟ್ಸು ರೀಡ್ ಮಾಡೋಕ್ಕೆ ಹೋಗೋಲ್ಲ, ಕೆಲವೊಂದು ಕಮೆಂಟ್ಸು ಈಗ ಮೇಲೆ ಕಾಣ್ತಿರೋ ಕಮೆಂಟ್ಸಿಗೆ ರಿಪ್ಲೈ ಮಾಡೋಣ.
ಎಮ್ ಡಿ ಹುಸೇರ್ ಅವ್ರು ಕೇಳ್ತಾ ಇದ್ದಾರೆ, ಹಾಯ್ ಸೋನು, ಯಾಕೆ ನೀವು ನನ್ನ ಕಮೆಂಟ್ಗೆ ರಿಪ್ಲೈ ಮಾಡ್ತಾ ಇಲ್ಲ? ಬಿ ಹಳೆ ಕಮೆಂಟ್ಸ್ಗಳು ಇದೆ ಅನಿಸುತ್ತೆ, ಅದಕ್ಕೆ ನಾನು ರಿಪ್ಲೈ ಮಾಡಿಲ್ಲ ಅನಿಸುತ್ತೆ, ಅದಕ್ಕೆ ಕೇಳ್ತಾ ಇದ್ದಾರೆ. ಸೊ ವೆರಿ ಸಾರಿ, ನಿಮಗೆ ಗೊತ್ತಿದೆ ನಾನು ಬರೀ ವ್ಲಾಗ್ ಮಾಡ್ಕೊಂಡಿಲ್ಲ ಆ್ಯಂಡ್ ಆಫೀಸಿಗೆ ಹೋಗಬೇಕಾಗುತ್ತೆ. ಸೊ ತುಂಬ ವರ್ಕ್ ಪ್ರೆಷರ್ ಇರುತ್ತೆ, ಯಾವಾಗ ಟೈಮ್ ಸಿಗುತ್ತೆ ಸೊ ಅವಾಗ ಮಾತ್ರ ನಾನು ವ್ಲಾಗ್ ಮಾಡ್ತಾ ಇದ್ದೀನಿ. ಸೊ ರಿಪ್ಲೈ ಬಂದಿಲ್ಲ ಅಂದರೆ ಬೇಜಾರು ಮಾಡ್ಕೋಬೇಡಿ, ನಾನು ಡೆಫಿನೆಟ್ಲಿ ನೆಕ್ಸ್ಟ್ ನೋಡ್ತೀನಿ ಒಂದ್ಸಲ ಡೀಟೇಲ್ ಆಗಿ ನೋಡೋಣ ಆ್ಯಂಡ್ ರಿಪ್ಲೈ ಮಾಡೋಣ, ಓಕೆನಾ? ಆ್ಯಂಡ್ ನೆಕ್ಸ್ಟು ದಿವ್ಯಾ, ದಿವ್ಯಾ ಸಿದ್ಧಲಿಂಗಪ್ಪ, ಇವ್ರು ನನಗೆ ಗೊತ್ತು, ದಿವ್ಯಾ ಅವರು. ಆ್ಯಂಡ್ ಇವರು ಕೂಡ, ದಿವ್ಯಾ ನಂಗೆ ನಿಮ್ಮ ನೆನಪಿದೆ, ಡೋಂಟ್ ವರಿ, ನಾನು ನಿಮ್ಮನ್ನು ಮರ್ತಿಲ್ಲ. ಅಫ್ಕೋರ್ಸ್ ನಾವು ತುಂಬ ಸಲ ಫೋನಲ್ಲಿ ಮಾತಾಡಿದ್ದೀವಿ ಆ್ಯಂಡ್ ತುಂಬ ವಿಷಯಗಳನ್ನು ಶೇರ್ ಮಾಡ್ಕೊಂಡಿದ್ದೀವಿ. ಸೊ ನನಗೆ ನೆನಪಿದೆ, ಮೇ ಬಿ ವ್ಲಾಗಲ್ಲಿ ಯಾವ್ದಾದ್ರು ಟಾಪಿಕ್ಕಿಗೆ ರಿಲೇಟ್ ಆದರೆ ಡೆಫಿನೆಟ್ಲಿ ನಾನು ವೀವರ್ಸ್ ಹೆಸರು ತೊಗೊಳಕ್ಕೆ ಇಷ್ಟಪಡ್ತೀನಿ. ಸೊ ನೆನಪಿದ್ದೀರಾ ನೀವು, ಸೊ ಡೋಂಟ್ ವರಿ, ಓಕೆ? ಆ್ಯಂಡ್ ಸುಮಾ ಮೇಡಮು ತುಂಬ ಹಳೆ ವೀವರು, ಸೊ ಅವರು ಕೂಡ ನನ್ನ ಚಾನೆಲ್ನ ತುಂಬ ಟೈಮಿಂದ ಫಾಲೋ ಮಾಡ್ತಾ ಇದ್ದಾರೆ. ಆ್ಯಂಡ್ ಸುಮಾ ಮೇಡಮ್, ನೀವು ಕೇಳ್ತಾ ಇದ್ದೀರಾ, ಸೋನು ಮುಖದಲ್ಲಿರೋ ಪಿಗ್ಮೆಂಟೇಷನ್ಸ್ ಕಡಿಮೆ ಆಯಿತಾ ಅಂತ. ಆ್ಯಕ್ಚುಲಿ ಪಿಗ್ಮೆಂಟೇಷನ್ಸು ಇತ್ತೀಚೆಗೆ ಐ ಥಿಂಕ್ ಈ ಕಡೆ ಅಥವಾ ಈ ಕಡೆ ಏನೋ ಜಾಸ್ತಿ ಆಗಿಬಿಟ್ಟಿದೆ. ಅದು ಮೇ ಬಿ ವರ್ಕ್ ಪ್ರೆಷರಿಗೋ, ಸ್ಟ್ರೆಸ್ಸಿಗೋ, ಅಥವಾ ತುಂಬ ಬಿಸಿಲಿಗೋ ಗೊತ್ತಿಲ್ಲ. ನಿಮಗೆ ಗೊತ್ತಿದೆಲ್ಲ ಪಿಗ್ಮೆಂಟೇಷನ್ಸ್ ಆಗಲಿಕ್ಕೆ ರೀಸನ್ಸ್ಗಳು ತುಂಬ ಇದೆ. ಸೊ ಯಾವುದೋ ಒಂದು ರೀಸನಿಂದ ಅದು ನನ್ನ ಮುಖದಲ್ಲಿ ಎದ್ದು ಕಾಣ್ತಾ ಇದೆ. ಅದು ಇವಾಗ ಕ್ಯಾಮ್ರಾದಲ್ಲಿ ಆ ಲೈಟ್ ಎಫೆಕ್ಟಿಗೆ ಅಷ್ಟು ಕಾಣಲ್ಲ, ಬಟ್ ಪಿಗ್ಮೆಂಟೇಷನ್ ಒಂದು ಮಟ್ಟಿಗೆ ಕಡಿಮೆ ಆಗಿತ್ತು, ಇವಾಗ ಇಲ್ಲಿ ಒಂದು ಕಡೆ ಮಾತ್ರ ಎದ್ದು ಕಾಣ್ತಾ ಇದೆ. ಸೊ ತಕ್ಕ ಮಟ್ಟಿಗೆ ಓಕೆ, ಸ್ಟಿಲ್ ನನಗೆ ಅನಿಸುತ್ತೆ ಇನ್ನೂ ಕಡಿಮೆ ಆಗಬೇಕು, ತುಂಬ ಎದ್ದು ಕಾಣ್ತಾ ಇದೆ ಅಂತ. ಸೊ ಪಿಗ್ಮೆಂಟೇಷನ್ ಕತೆ ಇದು, ಏನು ಮಾಡೋಕ್ಕಾಗಲ್ಲ. ಕೆಲವರಿಗೆ ಹುಟ್ಟುವಾಗಲೇ ತುಂಬ ಕ್ಲಿಯರ್ ಸ್ಕಿನ್ ಇರುತ್ತೆ, ಇನ್ನು ಕೆಲವರಿಗೆ ಕ್ಲಿಯರ್ ಸ್ಕಿನ್ ಇರುತ್ತೆ, ಆಮೇಲೆ ಈ ರೀತಿ ವರ್ಕ್ ಪ್ರೆಷರು ಅಥವಾ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಪ್ರಾಬ್ಲಮ್ಮು ಅಥವಾ ಇನ್ಯಾವುದೋ ಒಂದು ಕಾರಣದಿಂದ ಪಿಗ್ಮೆಂಟೇಷನ್ಸ್ ಕಾಣಿಸ್ಕೊಳ್ಳುತ್ತೆ. ಅಗೇನ್ ಸುಮಾ ಮೇಡಮೇ ಕೇಳಿದ್ದಾರೆ, ರೆಡ್ ಚಿಲ್ಲಿ ಆ್ಯಂಡ್ ಗ್ರೀನ್ ಚಿಲ್ಲಿ ಹೆಲ್ತ್ ಬೆನಿಫಿಟ್ಸ್ ಬಗ್ಗೆ ಹೇಳಿ ಅಂತ. ಶೋರ್, ನಮ್ಮ ಮೇನ್ ಚಾನಲ್ ಇದೆಲ್ಲ ಹೆಲ್ಪ್ಫುಲ್ ಫಾರ್ ಅವರ್, ಅದರಲ್ಲಿ ಅದರ ಡೀಟೇಲ್ ವೀಡಿಯೋ ಮಾಡೋಣ ಅಂತೆ. ಓಕೆ, ಥ್ಯಾಂಕ್ಸ್ ಫಾರ್ ಆಸ್ಕಿಂಗ್, ನಾನಿನ್ನೂ ಆ ವಿಷಯದ ಬಗ್ಗೆ ಯೋಚನೆ ಮಾಡಿರಲಿಲ್ಲ. ಆ್ಯಂಡ್ ಯಾ ಲೋಕೇಶ್ ಅವರು, ನೈಸ್ ಕ್ಲಾರಿಟಿ ವಿಡಿಯೋ, ನೈಸ್ ವ್ಲಾಗ್ಸ್, ಕರೆಕ್ಟ್. ಗೋಪ್ರೊ ತೊಗೊಂಡಿದ ಮೇಲೆ ವೀಡಿಯೋದು ಕ್ವಾಲಿಟಿ ಚೇಂಜ್ ಆಗಿದೆ, ಬಟ್ ನಾನು ವೀಡಿಯೋ ಮಾಡೋ ಸ್ಟೈಲ್ ಹಾಗೇ ಇದೆ, ವ್ಲಾಗ್ ಮಾಡೋ ರೀತಿ ಹಾಗೇ ಇದೆ, ಅದು ಇನ್ನೂ ಚೇಂಜ್ ಆಗಿಲ್ಲ. ಯಾಕಂದರೆ ನಾನಿನ್ನು ಸ್ಲೋ ಮೋಷನ್ ವೀಡಿಯೋಸು, ಸಿನಿಮ್ಯಾಟಿಕ್ ವೀಡಿಯೋಸ್ಗಳು ಇನ್ನೂ ಕಲಿತೇ ಇಲ್ಲ, ನಿಜವಾಗ್ಲೂ ನನಗೆ ಅಷ್ಟು ಟೈಮ್ ಇಲ್ಲ ಇವಾಗ. ಸದ್ಯಕ್ಕೆ ಈ ಮಂತ್ ಅಂತೂ ಫುಲ್ ಬ್ಯುಸಿ ಇದ್ದೀನಿ. ಆ್ಯಂಡ್ ಈ ಮಂತು ನಮಗೆ ಡಿಸೆಂಬರ್ 25th ತನಕ ಫುಲ್ಲು ಹಾಲಿಡೇಸ್. ಸೊ ಆ 4-5 ದಿನ ಸ್ವಲ್ಪ ಔಟಿಂಗ್ ಹೋಗ್ತಾ ಇದ್ದೀನಿ, ಎಲ್ಲಿ ಅಂತ ಹೇಳಲ್ಲ, ಹೋಗುವಾಗ ಗೊತ್ತಾಗುತ್ತೆ ಎಲ್ಲಿ ಅಂತ. ಸೊ ಪ್ಲ್ಯಾನ್ ಅಂತೂ ಇದೆ, ನೋಡೋಣ. ಓಕೆ, ಸೊ ಇದಿಷ್ಟು. ಪೂರ್ಣಿ ವ್ಲಾಗ್ಸ್, ಇವರು ಕೂಡ ವ್ಲಾಗರ್ ಅನಿಸುತ್ತೆ, ಅವ್ರೇನು ಕೇಳ್ತಾ ಇದ್ದಾರೆ, ಕಂಗ್ರಾಟ್ಸ್ ಸೋನು, ಗೋಪ್ರೋಲ್ ಓಕೆ ರೇಟ್ ಹೇಳಿದ್ದೀರಾ, ನಾನು ಬೇರೆ ಓಕೆ ಯೂಟ್ಯೂಬರ್ಸ್ ಓಕೆ ಓಕೆ ರಿಪ್ಲೈ ಮಾಡಿಲ್ಲ, ಓಕೆ ಫೈನ್. ಸೊ ಪೂರ್ಣಿ ವ್ಲಾಗ್ಸ್ ಅವರು ಗೋಪ್ರೋ ಬಗ್ಗೆ ಹೇಳ್ತಾ ಇದ್ದಾರೆ, ಸೊ ಅವ್ರಿಗೆ ಖುಷಿಯಾಗಿದೆ ಗೋಪ್ರೋ ವಿಡಿಯೋ ಬಗ್ಗೆ, ನಾನು ಐ ಮೀನ್ ಕ್ಯಾಮ್ರಾದ ಬಗ್ಗೆ ಮಾತಾಡಿದ್ನಲ್ಲ. ಸೊ ಅದು ಸೊ ಗೋಪ್ರೋ 8 ನಾನೇನು ತೊಗೊಂಡಿದ್ದೀನಿ, ಇದಕ್ಕೆ 33,400 ಆ್ಯಂಡ್ ಸಮಥಿಂಗ್ ಇತ್ತು, ಪ್ಲಸ್ ಅದರ ಎಸ್ ಡಿ ಕಾರ್ಡ್ಗೆ 1,800 ರುಪೀಸ್. ಸೊ ಅರೌಂಡ್ ಒಂದು 35,000 ಆಗಿದೆ. ಸೊ ಅಷ್ಟು ಕಡಿಮೆನೂ ಇಲ್ಲ. ಸೊ ನೀವೇನಾದರೂ ಇನ್ವೆಸ್ಟ್ ಮಾಡ್ತೀರಂದರೆ ನೋಡ್ಕೊಂಡು ಮಾಡಿ, ಯಾಕಂದರೆ ಅಷ್ಟು ಇನ್ವೆಸ್ಟ್ ಮಾಡಿ ವ್ಲಾಗ್ ಮಾಡೋಕ್ಕೆ ಹೋಗಬೇಡಿ, ಫಸ್ಟು ಫೋನಿಂದನೇ ಮಾಡಿ, ನಿಮಗೊಂದು ಅಭ್ಯಾಸ ಆಗಲಿ ಆ್ಯಂಡ್ ನಿಮಗೆ ಆ ಸಪೋರ್ಟ್ ಸಿಗಲಿ, ಆಮೇಲೆ ನೀವು ಇನ್ವೆಸ್ಟ್ ಮಾಡಿ. ಈ ಗೋಪ್ರೋ ಒಂಥರ ನನ್ನ ಡ್ರೀಮ್ ಆಗಿತ್ತು, ಸೊ ಅದಕ್ಕೋಸ್ಕರ ನಾನು ತೊಗೊಂಡಿದ್ದೀನಿ. ಸಿ ಗೋಪ್ರೋ ತೊಗೊಂಡಿದ ಮೇಲೆ ನಾನು ಡೈಲಿ ವ್ಲಾಗ್ಸು ಮಾಡೋಕ್ಕಾಗ್ತಾ ಇಲ್ಲ. ಸೊ ಅದಕ್ಕೋಸ್ಕರ ನೀವು ಇನ್ವೆಸ್ಟ್ ಮಾಡಿದ್ಮೇಲೆ ಅದರಿಂದ ಬರಂಗಿರ್ಬೇಕು ಮತ್ತೆ. ಸೊ ನನ್ನ ಕತೆ ಬೇರೆ, ಇದೊಂಥರ ನಾನು ಹಾಬಿ ಥರ ಮಾಡಿಕೊಂಡಿದ್ದೆ. ಸೊ ಅದಕ್ಕೋಸ್ಕರ ನಾನು ನಿಮಗಂತೂ ಹೇಳಲ್ಲ ತೊಗೊಳ್ಳಿ ಅಂತ, ನಿಮ್ಮ ಒಂದು ರಿಕ್ವೈರ್ಮೆಂಟ್ ಏನಿದೆ ಅದ್ರ ಮೇಲೆ ನೀವು ತೊಗೊಳ್ಳಿ. ಓಕೆ, ಆ್ಯಂಡ್ ಆಲ್ ದ ಬೆಸ್ಟ್. ಚಲೋ,
ಸೊ ಇದಷ್ಟು ಕಮೆಂಟ್ಸ್ ಇತ್ತು, ಅದಕ್ಕೆ ರಿಪ್ಲೈ ಮಾಡಿರಲಿಲ್ಲ. ಆ್ಯಂಡ್ ಇನ್ನೂ ಹಳೆ ಕಮೆಂಟ್ಸ್ಗಳು ಸುಮಾರಿದೆ ಸಿ, ಇಷ್ಟು ಕಮೆಂಟ್ಸ್ ಇದೆ. ಕೆಲವೊಂದಕ್ಕೆಲ್ಲ ರಿಪ್ಲೈ ಮಾಡಿದ್ದೀನಿ ಅವಾಗವಾಗ, ಬಟ್ ಹಳೆ ಕಮೆಂಟ್ಸ್ ಅಂತೂ ತುಂಬಾ ಇದೆ. ಐ ಆಮ್ ವೆರಿ ಸಾರಿ, ನಂಗೆ ನಿಜವಾಗ್ಲೂ ಆಗ್ತಾಯಿಲ್ಲ. ಇವಾಗ ಬಂದಿದ್ದೀನಿ, ಇನ್ನು ಪಾತ್ರೆ ತೊಳಿಬೇಕು. ಆ್ಯಂಡ್ ಇವತ್ತು ಯಾಕೋ ತುಂಬ ಹಸಿವಾಗ್ತಾ ಇದೆ, ಬಟ್ ಅಡುಗೆ ಏನೂ ಇಲ್ಲ. ಸದ್ಯಕ್ಕೆ ಮೊಟ್ಟೆ ಇದೆ, ಮೊಟ್ಟೆನೇ ಬೇಯಿಸ್ಕೊಳ್ಳೋಣ. ಸದ್ಯದ ಕತೆ ಇಷ್ಟು, ಇನ್ನು ವ್ಲಾಗ್ನ ಮುಗಿಸೋಣ. ಅದಕ್ಕಿಂತ ಮುಂಚೆ ಇಲ್ಲೊಂದು ಪ್ರಾಬ್ಲಮ್ ಆಗ್ತಾ ಇದೆ, ಈ ಗಿಡ ಚೆನ್ನಾಗಿ ಬರ್ತಾ ಇಲ್ಲ. ಬಿಕಾಸ್ ಇಲ್ಲಿ ಹೀಟರ್ ಇದೆ ಅಲ್ವಾ, ಬಿಸಿ ಇಲ್ಲಿ ತಾಗುತ್ತೆ. ಸೊ ಲೀವ್ಸ್ ಎಲ್ಲ ಸುಟ್ಟೋಗ್ಬಿಟ್ಟಿದೆ ನೋಡಿ, ಇದನ್ನು ಚೇಂಜ್ ಮಾಡಬೇಕು. ಇಲ್ಲಾಂದರೆ ಇದಿಲ್ಲೇ ಇರಲಿ, ಈ ಹೀಟರ್ನ ಚೇಂಜ್ ಮಾಡೋಣ. ಹೀಟರ್ನ ನಾವು ಇಲ್ಲಿ ಹಾಕ್ಕೊಳ್ಳೋಣ. ಇಷ್ಟು ಕೆಲಸ ಮಾಡೋಣ ಇವತ್ತು, ಸದ್ಯಕ್ಕೆ ಇಷ್ಟೇ. ಸೊ ಕೊನೆ ಮಾತು ಹೇಳ್ತಾ ವ್ಲಾಗ್ನ ಮುಗಿಸೋಣ. ಐ ಥಿಂಕ್ ನಾನು ನಿಮಗೆ ಮತ್ತೆ 17th or 18th ಸಿಗ್ತೀನಿ, ಅವತ್ತಂತೂ ವ್ಲಾಗ್ ಮಾಡೇ ಮಾಡ್ತೀನಿ. ಬಿಕಾಸ್ ನನ್ನ ಪ್ರೊಫೆಷ್ನಲ್ ಲೈಫಿಂದು ಒಂದು ಮೆಮೊರಬಲ್ ಡೇ ಆಗುತ್ತೆ ಅವತ್ತು. ಸೊ ಆ ಮೆಮೊರೀಸ್ಗಳು ನಮ್ಮ ವ್ಲಾಗಲ್ಲಿ ಇರಲಿ. ಆ್ಯಂಡ್ ಫಸ್ಟ್ ಟೈಮ್ ನಾನು ಈ ಆರ್ಗನೈಸೇಷನಲ್ಲಿ ಜಾಯ್ನ್ ಆದಾಗ ನಾನು ಹೋಗಿದ್ದು ಪ್ಲೇಸೇ ಅದು, ನಾನು ನಿಮಗೆ ಲಾಸ್ಟ್ ಟೈಮ್ ಹೇಳಿದ್ನಲ್ವ ವಿಸ್ತಾರ್ ಅಂತ. ಸೊ ಅದೇ ಪ್ಲೇಸಿಗೆ ಮತ್ತೊಮ್ಮೆ ಹೋಗ್ತಾ ಇದ್ದೀನಿ. ಅಲ್ಲಿಗೆ 6 ತಿಂಗಳು ಕಂಪ್ಲೀಟ್ ಆಗಿದೆ ನಾನು ಹೊಸ ಜಾಬಿಗೆ ಸೇರಿ. ಆ್ಯಂಡ್ ಈ ಆರ್ಗನೈಸೇಷನ್ ಬಗ್ಗೆ ಅಂತೂ ಎರಡು ಮಾತಿಲ್ಲ, ಅಷ್ಟು ಚೆನ್ನಾಗಿ ವರ್ಕ್ ಮಾಡ್ತಾ ಇದೆ. ಸೊ ತುಂಬ ಚೆನ್ನಾಗಿದೆ. ಎನಿವೇ, ನಾನು ಜಾಸ್ತಿ ಹೇಳಿದರೆ ತುಂಬ ಹೊಗಳ್ದಂಗೆ ಆಗುತ್ತೆ. ಐ ಆಮ್ ಹ್ಯಾಪಿ ಅಷ್ಟೇ. ನಾನಂತೂ ಖುಷಿಯಲ್ಲಿ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀನಿ, ತುಂಬ ಕಲಿತಾ ಇದ್ದೀನಿ. ಆ್ಯಂಡ್ ಮುಂದೆ ನನಗೆ ಇವೆಲ್ಲ ತುಂಬ ಹೆಲ್ಪ್ ಆಗುತ್ತೆ ನೆಕ್ಸ್ಟ್ ನಮ್ಮ ಕೆಲಸಗಳಿಗೆ. ಓಕೆ, ಚಲೋ ಕೊನೆ ಮಾತು ಹೇಳ್ತಾ ವ್ಲಾಗ್ನ ಮುಗಿಸೋಣ. ಬದುಕಿ ಬದುಕಲು ಬಿಡಿ ಖುಷಿಗೆ.